फ्रेंड्स सब्सक्राइब मार्कोली बेल बटन ना क्लिक मारोदना मरी बेड़ी फ्रेंड्स वेलकम बैक टू मै चैनल इवत्तिन वीडियो दल्ली 8 ತಿಂಗಳಿಂದ 9 ತಿಂಗಳಿರುವಂತ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಗೂ ತುಂಬಾ ಮೋಸ್ಟ್ ಆಗಿ ಯೂಸ್ಫುಲ್ ಆಗಿರುವಂತ ವಿಡಿಯೋ ಇದು ಆಲ್ರೆಡಿ ಬಂದು ಪಾರ್ಟ್ 1 1 ತಿಂಗಳಿಂದ 5 ತಿಂಗಳವರೆಗೂ ಪಾರ್ಟ್ 2 ಬಂದು 5 ರಿಂದ 7 ತಿಂಗಳವರೆಗೂ ವಿಡಿಯೋಸ್ ಹಾಕಿದೆ ಸುಮಾರು ಜನ ಬಂದು ಅದೇ ತರನೇ ವಿಡಿಯೋಸ್ ಪೋಸ್ಟ್ ಮಾಡಿ ಅಂತ ಹೇಳ್ತೀರಾ ಯಾಕಂದ್ರೆ ಕೆಲವರಿಗೆ 1 ತಿಂಗಳಿಂದ 5 ತಿಂಗಳು ಒಳಗಡೆ ಇರ್ತಾರೆ ಕೆಲವರು 5 ತಿಂಗಳ ಮೇಲೆ ಇರ್ತಾರೆ ಕೆಲವರು ಮಿಡಲ್ ಆಫ್ ಮಂತ್ ಅಲ್ಲಿ ಇರ್ತಾರೆ ಸೋ ಅಂತವರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಒಂದೇ ಸಮನೆ ಹೇಳಿಬಿಟ್ರೆ ಅರ್ಥ ಆಗಲ್ಲ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ ಕೆಲವರಿಗೆ ಬಂದು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅಂತ ಮಂತ್ ವೈಸ್ ಹಾಕಿದ್ದೀನಿ ಸೊ ಈಗ ಬಂದು 8 ರಿಂದ 9 ತಿಂಗಳಿರುವಂತಹ ಪ್ರೆಗ್ನೆಂಟ್ ಲೇಡೀಸು ಯಾವ ರೀತಿ ಪ್ರಿಕಾಷನ್ಸ್ ಅಲ್ಲಿ ಇರಬೇಕು ಯಾವಾಗ ಬಂದು ನಾರ್ಮಲ್ ಡೆಲಿವರಿಗೆ ಸೂಚನೆಗಳಾಗುತ್ತೆ ಮತ್ತು ಮಗು ಹೆಡ್ ಡೌನ್ ಆಗೋದಕ್ಕೆ ಯಾವಾಗ ಸೂಚನೆ ಆಗುತ್ತೆ ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾಕಂದರೆ 8 9 ಅನ್ನೋದು ಡೆಲಿವರಿಗೆ ಹತ್ರ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರುವಂತಹ ಟೈಮ್ ಇದು ಯಾವ ಟೈಮಲ್ಲಿ ಯಾವ್ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ ನನಗೆ ಯಾವ ಥರ ಬಂದಿತ್ತು ಅವೆಲ್ಲ ನಾನು ಇವತ್ತು ಶೇರ್ ಮಾಡ್ತೀನಿ ಮತ್ತು ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಇವತ್ತೊಂದು ಪೋಸ್ಟನ್ನು ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಮಕ್ಕಳದು ಫೋಟೋಸ್ ಹಾಕ್ತೀನಿ ನನ್ನ ಮಕ್ಕಳಿಬ್ಬರದು ಅಂತ ಬಟ್ ಅದು ಬಂದು ಇವತ್ತು ಮೇಕ್ ಮಾಡೋಕ್ಕಾಗಲಿಲ್ಲ ಅದು ನಾಳೆ ಹಾಕ್ತೀನಿ ಯಾಕಂದರೆ ನಿಮಗೆ ಫೋಟೋಸ್ ತೋರಿಸಿದ್ರೆ ನಾನು ಹೀಗೇ ಆಲ್ಬಮ್ ತೋರಿಸ್ಬೋದು ಡೈರೆಕ್ಟಾಗಿ ಇಟ್ಕೊಂಡು ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಮತ್ತು ಬಂದು ಲೈಟ್ ಬೀಳೋದ್ರಿಂದ ಫೇಸ್ ಅಷ್ಟೊಂದು ನೀಟಾಗಿ ಮಕ್ಕಳದು ಕಾಣಿಸೋದಿಲ್ಲ ಸೊ ಆಲ್ಬಮೇ ಸಪ್ರೇಟ್ ಸಪ್ರೇಟ್ ಇದೆ ಇಬ್ಬರದೂ ಒಂದೇ ಸರಿ ತೋರಿಸಿದ್ರೆ ಕನ್ಫ್ಯೂಷನ್ ಆಗುತ್ತೆ ಇಬ್ಬರು ಸ್ವಲ್ಪ ಸೇಮ್ ಇದ್ದಾರೆ ಸೊ ಹಾಗಾಗಿ ನಾನು ಬಂದು ಕ್ಯಾಮ್ರಾ ಬಂದು ಡೈರೆಕ್ಟ್ ಹಾಕಿ ಶೂಟ್ ಮಾಡ್ತಾರೆ ಮಾಡಿಬಿಟ್ಟು ಒಂದು ಮಗದು ಎರಡನೇ ಮಗದು ಫಸ್ಟ್ನೇ ಮಗದು ಎರಡನೇ ಮಗದು ಅಂತ ಫೋಟೋಸ್ ಬಂದು ಶೇರ್ ಮಾಡ್ತೀನಿ ಯಾಕಂದರೆ ಅದು ಬಂದು ತುಂಬ ಚೆನ್ನಾಗಿದೆ ಯಾವುದಂದರೆ ತಲೆ ಕುರ್ಲು ಕೊಡೋದಕ್ಕಿಂತ ಮುಂಚೆ ತೆಗೆದಿರೋ ಫೋಟೋಸು ಫಸ್ಟ್ ಮಗದ್ದು ಸೆಕೆಂಡ್ ಮಗನ ಬಂದು ತಲೆ ಕುರ್ಲು ತೆಗೆಯೋದಕ್ಕೆ ಮುಂಚೆ ಫೋಟೋ ಮತ್ತು ತಲೆ ಕುರ್ಲು ತೆಗೆದ ಮೇಲೆ ಫೋಟೋ ಇಬ್ಬರದು ಇದೆ ಸೊ ಅದನ್ನು ಶೇರ್ ಮಾಡ್ತೀನಿ ನಾಳೆ ಯಾಕಂದರೆ ಸ್ವಲ್ಪ ಚೇಂಜಸ್ ಇರಲಿ ಯಾಕಂದರೆ ಬರೀ ಇನ್ಫಾರ್ಮೇಟಿವ್ ವಿಡಿಯೋಸೇ ಆಗೋಯಿತು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇದು ಸಾಮಾನ್ಯವಾಗಿ ಕೇಳಿರುವಂಥ ವಿಡಿಯೋನೇ ಇದು ನಾನು ಹಾಕಬೇಕು ಅಂತ ಹಾಕ್ತಾ ಇಲ್ಲ ತುಂಬ ಜನ ಬಂದು ನಿಮ್ಮದು ಸ್ವಲ್ಪ ಶೇರ್ ಮಾಡಿ ಸ್ವಲ್ಪ ನಿಮ್ಮ ಮಕ್ಕಳದೆಲ್ಲ ಫೋಟೋಸ್ ಹಾಕಿ ನೋಡಬೇಕು ಅನಿಸುತ್ತೆ ಅಂತ ಕೇಳಿರೋ ಕಾರಣದಿಂದನೇ ಇದನ್ನು ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫಸ್ಟು 8 ತಿಂಗಳಿಂದ 9 ತಿಂಗಳಿರುವಂಥ ಪ್ರೆಗ್ನೆಂಟ್ ಲೇಡೀಸು ತುಂಬ ಹುಷಾರಾಗಿರಬೇಕು ಆ ಟೈಮಲ್ಲಿ ಯಾಕಂದರೆ ಆ ಟೈಮಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ಸ್ ಬಂದು ಯಾವಾಗ ಬೇಕಾದರೂ ಲೀಕೇಜ್ ಆಗ್ಬೋದು ಮತ್ತು ಇನ್ನೊಂದು ಬೇಬಿ ಹೆಡ್ ಡೌನ್ ಆಗಿರೋ ಸಂದರ್ಭದಲ್ಲಿ ಸ್ವಲ್ಪ ಪೇಯ್ನು ಆಗಾಗ ಬಂದು ಹೋಗ್ತಾ ಇರುತ್ತೆ ಸೊ ಒಂದು 8-9 ಅನ್ನೋದು ಒಂದು ಸ್ವಲ್ಪ ಡೆಲಿವರಿಗೆ ಹತ್ರವಾಗಿರುವಂಥ ಟೈಮು ಸ್ವಲ್ಪ ಆದಷ್ಟು ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳುವಂಥ ಟೈಮ್ ಇದು ಮೊದಲನೇದಾಗಿ ನಾನು 7 ತಿಂಗಳಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ ಅಂತ ಹೇಳಿದ್ದೀನಿ 8 ತಿಂಗಳಲ್ಲಿ ಸಾಮಾನ್ಯವಾಗಿ ಗ್ರೋಥಿಂಗ್ ಸ್ಕ್ಯಾನು ಡೆವಲಪ್ಮೆಂಟಿಂಗ್ ಸ್ಕ್ಯಾನ್ ನೋಡೋದಕ್ಕೆ ಸಾಮಾನ್ಯವಾಗಿ ಹೇಳಲ್ಲ 8 ತಿಂಗಳಲ್ಲಿ ಒಂದು ವೇಳೆ 7 ತಿಂಗಳದ್ದು ಮಿಸ್ ಆದರೆ ನಿಮಗೆ 8 ತಿಂಗಳಲ್ಲಿ ಹೇಳ್ತಾರೆ ಸೊ ನಿಮಗೇನಾದರೂ ಹೇಳಿದರೆ ನೀವು ಅದನ್ನು ಮಿಸ್ ಮಾಡದೆ ಆ ಸ್ಕ್ಯಾನಿಂಗನ್ನು ಮಾಡಿಸ್ಕೊಂಡ್ಬಿಡಿ 9 ತಿಂಗಳಲ್ಲಂತೂ ನಿಜವಾಗ್ಲೂ ಸ್ಕ್ಯಾನ್ ಇರುತ್ತೆ ಅದು ಏನಕ್ಕೆ ಮಾಡ್ತಾರೆ ಸ್ಕ್ಯಾನ್ ಅಂತಂದರೆ ಬೇಬಿ ಹೆಡ್ ಬಂದು ಡೌನ್ ಇದೆಯಾ ಇಲ್ಲ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಾದರೂ ಕಡಿಮೆ ಆಗಿದೆಯಾ ಇಲ್ಲ ಬೇಬಿ ಏನಾದರೂ ಗಲೀಜು ತಿಂದಿದೆಯಾ ಇಲ್ಲಾಂದರೆ ನೀರನ್ನು ಕುಡಿದಿದೆಯಾ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ನಾರ್ಮಲ್ ಡೆಲಿವರಿ ಆಗೋದಕ್ಕೇನು ತೊಂದರೆ ಇಲ್ವಾ ಮತ್ತು ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿದೆಯಾ ನಿಮಗೆ ಯಾವ ರೀತಿ ನಿಮ್ಮ ಹೆಲ್ತ್ ಯಾವ ಥರ ಇದೆ ಅವೆಲ್ಲ ನೋಡ್ತಾರೆ ಬ್ಲಡ್ ಚೆಕ್ ಕೂಡ ನಿಮ್ಗೆ ಇರುತ್ತೆ ಬ್ಲಡ್ ಚೆಕಪ್ಸ್ ಬಂದು ಒಂದು 3 ಟೈಮ್ಸ್ ಮಾಡ್ತಾರೆ ಫಸ್ಟು 3 ಮಂತ್ಸಲ್ಲಿ ಮತ್ತು 5 ಮಂತ್ಸಲ್ಲಿ ಒಂದ್ಸಲಿ ಮಾಡಬಹುದು 7 ತಿಂಗಳಲ್ಲೂ ಮಾಡ್ತಾರೆ ಕೆಲವೊಂದ್ಸಲಿ 9 ತಿಂಗಳಲ್ಲೂ ಮಾಡ್ತಾರೆ ಇದು ಮಾಡೋದು ತುಂಬ ಒಳ್ಳೆಯದು ಕಾರಣ ಥೈರಾಯ್ಡ್ ಚೆಕ್ ಮಾಡ್ತಾರೆ ಇನ್ನೊಂದು ಬಂದು ಶುಗರ್ ಲೆವೆಲ್ ಡಯಾಬಿಟಿಸ್ ಲೆವೆಲ್ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಬಂದು ನಿಮಗೇನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಂತ ಅವೆಲ್ಲನೂ ಚೆಕ್ ಮಾಡ್ತಾರೆ ಸೊ ನೀವು ಯೂರಿನ್ ಚೆಕ್ ಕೂಡ ಇರುತ್ತೆ ನಿಮಗೆ ಡಯಾಬಿಟಿಸ್ದು ಶುಗರ್ ಚೆಕ್ ಮಾಡೋವಾಗಂತೂ ಒಂದು 3-4 ಅವರ್ ಕಾಯಿಸ್ಬಿಡ್ತಾರೆ ಹಾಸ್ಪಿಟ್ಲಲ್ಲಿ ಅದು ಜ್ಯೂಸ್ ಎಲ್ಲ ಕೊಡ್ತಾರೆ ಕೆಲವೊಂದು ಹಾಸ್ಪಿಟಲ್ಸಲ್ಲಿ ಮಾಡ್ತಾರೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಬ್ಯಾಪ್ಟಿಸಲ್ಲಿ ಹಾಗೇ ಮಾಡಿದರು ಒಂದು ಗ್ಲೂಕೋಸ್ ಕೊಡ್ತಾರೆ ಅದಕ್ಕೆ ಮುಂಚೆ ಒಂದು ತಗೊಳ್ತಾರೆ ಬ್ಲಡ್ಡು ಅದಾದಮೇಲೆ ಒಂದು ಗ್ಲೂಕೋಸ್ ಕೊಟ್ಟು ಕುಡ್ದಾಗ ಒಂದು 1/2 ಅವರ್ಗೆ ಬ್ಲಡ್ ತೊಗೊಳ್ತಾರೆ ಮತ್ತೆ ಇನ್ನೊಂದ್ಸಲಿ 1 ಅವರ್ ಬಿಟ್ಟು ಆ ಥರ ತುಂಬ ಕಷ್ಟಪಟ್ಟಿದ್ದೆ ನಾನು 8-7 ತಿಂಗಳ ರೇಂಜ್ ಅನಿಸುತ್ತೆ ಯಾಕಂದರೆ ಹೊಟ್ಟೆ ಕೂಡ ಸ್ವಲ್ಪ ದಪ್ಪ ಆಗಿತ್ತು ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ರಶ್ಶು ಚೇರ್ಗಳೇ ಸಿಗ್ತಿರ್ಲಿಲ್ಲ ಅಷ್ಟು ಜನ ಇರ್ತಾಯಿದ್ರು ನಾನು ಹೋಗೋ ಟೈಮೆಲ್ಲ ಜಾಸ್ತಿ ಓ ಪಿ ಡಿ ಇರ್ತಿತ್ತು ಆ ಥರ ಒಂದು ಬ್ಲಡ್ ಚೆಕಪ್ಸ್ ಇರುತ್ತೆ ಅದೆಲ್ಲ ನಾರ್ಮಲ್ ಬರಬೇಕು ಅದರಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಬ್ಲಡ್ ಕಡಿಮೆ ಇತ್ತು ಇಲ್ಲ ನಿಮ್ಗೆ ಏನಾದರೂ ನೀರು ಕಡಿಮೆ ಇದೆ ಸ್ಕ್ಯಾನಿಂಗಲ್ಲಿ ಅಂದರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟು ಅಂದರೆ ಟ್ಯಾಬ್ಲೆಟ್ಸು ಇಲ್ಲಾಂದರೆ ಪೌಡರ್ಸ್ ಕೊಡ್ತಾರೆ ಇಲ್ಲಾಂದರೆ ಫುಡ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ರೆಫರ್ ಮಾಡ್ತಾರೆ ಸೊ ನೀವು ಅದರಲ್ಲೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ 8 ತಿಂಗಳಲ್ಲಿ ನೀವು ಇದ್ದೀರಾ ಅಂತಂದರೆ ನಿಮಗೆ ತುಂಬಾ ಮಾನ್ಸ್ಟರ್ ಕಿಕ್ ಅಂತ ಹೇಳ್ತಾರಲ್ವಾ ಸ್ವಲ್ಪ ಕಿಕ್ಕಿಂಗ್ ಸ್ವಲ್ಪ ಚೆನ್ನಾಗಿರುತ್ತೆ ಬೇಬಿ ಚೆನ್ನಾಗಿ ದಪ್ಪ ಆಗಿರುತ್ತೆ ನಿನ್ನೆ ಬಂದು ಕಿಕ್ಕಿಂಗ್ ವಿಡಿಯೋ ಹಾಕಿದ್ದಕ್ಕೆ ಐ ಹೋಪ್ ಎಲ್ಲರೂ ಖುಷಿ ಪಟ್ಟಿದ್ದೀರಾ ಎಲ್ಲರೂ ಸಂತೋಷ
ಇಷ್ಟಪಟ್ಟಿದ್ದೀರಾ, ವಿಡಿಯೋ ಕೂಡ ಚೆನ್ನಾಗಿ ಹೋಗಿದೆ, ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರೆ ನಿಜವಾಗ್ಲೂ ಅದನ್ನು ಫಸ್ಟೇ ಶೇರ್ ಮಾಡಬೇಕಾಗಿತ್ತು. ಆ ಕಿಕ್ಕಿಂಗ್ಸ್ ವಿಡಿಯೋದೆಲ್ಲ ನಾನೊಂದು ಹೇಳಿದ್ದೆ ನಿಮಗೆ, ಯಾರ್ಯಾರಿಗೆ ಯಾವ್ಯಾವ ಥರ ಕಿಕ್ ಆಗಿತ್ತು, ನಿಜವಾಗ್ಲೂ ನಿಮ್ಮ ಹಸ್ಬೆಂಡ್ ವಾಯ್ಸ್ ಕೇಳಿ ಮಗು ಕಿಕ್ ಮಾಡಿದ್ಯಾ, ಇಲ್ಲ ನಿಮ್ಗೆ ಇಷ್ಟ ಆಗಿರೋ ವಾಯ್ಸ್ ಕೇಳಿ ಕಿಕ್ ಮಾಡಿದ್ಯಾ ಅಂತ ತುಂಬ ಜನ ಹ್ಞೂ ಅಂತಲೇ ಕಳಿಸಿದ್ದೀರಾ, ನನಗೂ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಅದೆಲ್ಲ ನಿಜಾನೇ ಅಲ್ವಾ? ಸೊ ಹಾಗಾಗಿ ನಾನು ಅದನ್ನು ಯಾವುದೂ ನಾನು ನಿಮಗೇನು ಏನು ಹುಟ್ಟಿಸ್ಕೊಂಡು ಹೇಳ್ತೀವಿ ಅಂತಾರಲ್ಲ ಆ ಥರ ಎಲ್ಲ ಯಾವುದು ಕಲ್ಪನೆ ಮಾಡಿ ಇಮ್ಯಾಜಿನೇಷನ್ ಹೇಳಿಲ್ಲ, ನಿಜವಾಗ್ಲೂ ಇರೋದನ್ನೇ ಹೇಳಿದ್ದು, ಸುಮಾರು ಜನಕ್ಕೆ ಆಗಿದೆ. ಯಾಕಂದರೆ ಕಿಕ್ಕಿಂಗ್ಸ್ ತುಂಬ ಖುಷಿ ಅಲ್ವಾ? ಸೊ ಹಾಗಾಗಿ 8ನೇ ತಿಂಗಳಲ್ಲಿ ಸ್ವಲ್ಪ ಕಿಕ್ಕಿಂಗ್ಸ್ ಇರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಬೇಬಿ ಸ್ವಲ್ಪ ಗ್ರೋ ಆಗಿರುತ್ತೆ, ಡೆವಲಪ್ಮೆಂಟ್ ಆಗಿರುತ್ತೆ, ಅಷ್ಟೊಂದು ಕಿಕ್ಕಿಂಗ್ ಇರಲ್ಲ. ಜಸ್ಟ್ ಒಳಗಡೆಯಿಂದ ಪುಷ್ ಮಾಡ್ದಂಗೂ ಹೊಟ್ಟೆ ಶೇಪ್ ಚೇಂಜ್ ಆಗುತ್ತೆ, ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 8ನೇ ತಿಂಗಳಲ್ಲಿ ಯಾವ್ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು ಅಂತಂದರೆ, ಮನೆಯಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬಾರ್ದು, ತೂಕ ಜಾಸ್ತಿ ಎತ್ತಕ್ಕೆ ಹೋಗಬಾರ್ದು, ಮತ್ತು ಬಂದು ಊಟ ಮಾಡೋದ್ರಲ್ಲಿ ಕಡಿಮೆ ಕಡಿಮೆ ಊಟ ಎಲ್ಲ ಮಾಡಬಾರ್ದು, ಜಾಸ್ತಿ ಸ್ಟೆಪ್ಸ್ಗಳನ್ನು ಎಕ್ಕಿ ಇಳಿಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸೋಫಾ ಮೇಲಾಗಲಿ ಚೇರ್ ಮೇಲಾಗಲಿ ನಿಮ್ಮ ಹೊಟ್ಟೆನ ಬಂದು ನಿಮ್ಮ ತೊಡೆಗೆ ಟಚ್ ಮಾಡಿ ಕೂತ್ಕೋಬಾರ್ದು. ಆದಷ್ಟು ಫ್ರೀಯಾಗಿ ಹೊಟ್ಟೆಯನ್ನು ಫ್ರೀಯಾಗಿ ಕೂತ್ಕೋಬೇಕು, ಹೊಟ್ಟೆನ ಫ್ರೀ ಬಿಟ್ಟು ಕೆಳಗಡೆ ಕೂರೋವಾಗ ಅಷ್ಟೇ ಫ್ರೀಯಾಗಿ ಕೂತ್ಕೋಬೇಕು. ಆದಷ್ಟು ಕೆಳಗಡೆ ಕಾಲನ್ನು ಮಡಚಿ ಕೂತ್ಕೊಳ್ಳಿ, ಊಟ ಮಾಡೋವಾಗೂ ಕಾಲನ್ನು ಮಡಚಿ ಊಟ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಒಬ್ಬರು ಬಂದು ಬಾಳೆ ಎಲೆ ಮೇಲೆ ಊಟ ಮಾಡ್ಬೋದಾ ಪ್ರೆಗ್ನೆಂಟ್ ಲೇಡೀಸ್ ಅಂತ ಕೇಳಿದ್ದೀರಾ, ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ತೊಂದರೆ ಇಲ್ಲ. ಅದನ್ನು ನೀವು ಆರಾಮಾಗಿ ರೂಢಿನೂ ಮಾಡ್ಕೊಳ್ಳಿ. ನಿಮ್ಮ ಮನೆ ಹತ್ರ ಬಾಳೆ ಗಿಡ ಇದೆ, ಬಾಳೆ ಎಲೆ ಜಾಸ್ತಿ ಇದೆ ಅಂದರೆ ನೀವು ಅದನ್ನು ಕಟ್ ಮಾಡಿ ಅದರಲ್ಲಿ ಊಟ ಹಾಕ್ಕೊಂಡು ತಿನ್ನಿ. ಸ್ವಲ್ಪ ಹೊತ್ತು ಅದನ್ನು ಪ್ಯಾಕ್ ಮಾಡಿ, ಏನಾದರೂ ಟಿಫನ್ ಮಾಡಿದ್ರೆ ಅದ್ರ ಮೇಲೆ ಪ್ಯಾಕ್ ಮಾಡ್ಬಿಟ್ಟು ಊಟ ಮಾಡಿದ್ರೆ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಬಾಳೆ ಎಲೆ ಒಳ್ಳೆಯದೆ, ಅದರಿಂದ ಯಾವುದೇ ತೊಂದರೆ ಇಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ. 8ನೇ ತಿಂಗಳಲ್ಲಿ ಬಂದು 7ನೇ ತಿಂಗಳಲ್ಲಿ ಶ್ರೀಮಂತ ಮಾಡ್ತಾರೆ, 8ನೇ ತಿಂಗಳಲ್ಲಿ ಮಾಡಬಾರ್ದು. 7ನೇ ತಿಂಗಳು ಅಂತ ಬಂದಾಗ 28 ವಾರಗಳ ಕಂಪ್ಲೀಟ್ ಅಲ್ವಾ? ಸೊ ನೀವು ಬಂದು 24 ವಾರ, 25, 26, 27, 28 ತುಂಬೋದ್ರೊಳಗಡೆ ನೀವು ಮಾಡ್ಕೋಬೋದು. 24, 25 ಈ ವಾರದಲ್ಲಿ ಮಾಡ್ಕೊಳ್ಳಿ. ಒಂದು ವೇಳೆ 8ನೇ ತಿಂಗಳಲ್ಲಿ ಇದ್ದೀರಂದರೆ 8ನೇ ತಿಂಗಳಲ್ಲಿ ಶ್ರೀಮಂತ ಮಾಡಬಾರ್ದು ಅಂತಾರೆ. ಅಂದರೆ ಸಮ ತಿಂಗಳಲ್ಲಿ ಮಾಡಲ್ಲ, 9ಕ್ಕೆ ಬಿದ್ದಮೇಲೆ, ಅಂದರೆ 32 ವಾರ 8 ತುಂಬುತ್ತೆ. 8 ಬಂದು ತುಂಬೋದು 29, 30, 31, 32 ಈ 4 ವಾರಗಳು ಬಂದು 8 ತಿಂಗಳು. ಸೊ 8 ತಿಂಗಳು ತುಂಬಿ ನಿಮಗೆ 9ಕ್ಕೆ ಬಂದು 33ನೇ ವಾರಕ್ಕೆ ಬೀಳುತ್ತೆ. 32 ತುಂಬಿ 33ಕ್ಕೆ, 33, 34, 35, 36 ಈ 4 ವಾರಗಳಲ್ಲಿ ನೀವು ಶ್ರೀಮಂತ ಮಾಡ್ಕೊಳ್ಬೋದು. ತುಂಬಾ ಒಳ್ಳೆಯದು, ಮಾಡ್ಕೊಳ್ಳಿ. ನಿಮಗೆ ಸೈಂಟಿಫಿಕ್ ಆಗಿ ಅದು ಒಳ್ಳೆಯದು ಅಂತ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ, ಅದು ಲಾಸ್ಟ್ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ ನೋಡಿ. ತುಂಬ ಚೆನ್ನಾಗೂ ಹೋಗಿದೆ ವಿಡಿಯೋ ಅದು. ಕೆಲವ್ರು ಬಂದು ಸೀಮಂತ ಅಂತೀರಾ, ಕೆಲವ್ರು ಬಂದು ಶ್ರೀಮಂತ ಅಂತೀರಾ, ನಮ್ಮ ಕಡೆ ಶ್ರೀಮಂತ ಅಂತಾರೆ. ಸೊ ವರ್ಡ್ಸ್ ವೇರಿಯೇಷನ್ ಇದ್ದರೆ ಬೇಜಾರು ಮಾಡ್ಕೋಬೇಡಿ, ಇಗ್ನೋರ್ ಮಾಡಿ. ಈಗ 8 ತಿಂಗಳಲ್ಲಿ ನಿಮಗೆ ಸ್ಕ್ಯಾನಿಂಗ್ ಇಲ್ಲ ಅಂದರೆ ನಿಮಗೆ ಬ್ಲಡ್ ಚೆಕಪ್ ಇರುತ್ತೆ, ಅದನ್ನು ಮಾಡಿಸ್ಕೊಳ್ಬೇಕು. ನಿಮಗೆ ಟ್ಯಾಬ್ಲೆಟ್ಸ್ ಬಂದು ಕೆಲವೊಂದು ಟ್ಯಾಬ್ಲೆಟ್ಸ್ನ ಸ್ಕಿಪ್ ಮಾಡಿಸ್ತಾರೆ, ಐರನ್ ಟ್ಯಾಬ್ಲೆಟ್ಸ್ ಆಗ್ಬೋದು ಇಲ್ಲ ಜಿಂಕ್ ಆಗಲಿ. ನಿಮಗೆ ಯಾವುದಾದ್ರೂ ಟ್ಯಾಬ್ಲೆಟ್ ಮೊದಲಿಂದ ನೀವು ಹಾಕ್ಕೊಂಬಂದಿದ್ರೆ 8ನೇ ತಿಂಗಳಲ್ಲಿ ಸ್ಕಿಪ್ ಮಾಡೋಕ್ಕೆ ಹೇಳ್ತಾರೆ. ಹಿಮೋಗ್ಲೋಬಿನ್ ಲೆವೆಲನ್ನು ಮೊದಲು ಚೆಕ್ ಮಾಡ್ತಾರೆ, ಯಾಕಂದರೆ ಡಿಲಿವರಿ ಹತ್ರ ಬರುತ್ತಲ್ವ. ಸೊ ಹಿಮೋಗ್ಲೋಬಿನ್ ಬಂದು ಈಕ್ವಲ್ ಆಗಿರಬೇಕು, ಅಂದರೆ ಅವರು ಹೇಳಿರೋ ರೇಂಜಲ್ಲಿ ಇರಬೇಕು. 11 DL, 12 DL ಆ ರೀತಿ ಇರಬೇಕು. ಕೆಲವ್ರಿಗೆ 10 ಮೇಲೆ ಇದ್ರೂ ನಡೆಯುತ್ತೆ. 8, 9 ಸ್ವಲ್ಪ ನೋಡ್ಕೊಂಬಿಡಿ, ಊಟ ಚೆನ್ನಾಗ್ತೀನಿ. ಈ ಟೈಮಲ್ಲಿ ನಿಮ್ಮ ಫುಡ್ ಸ್ಟೈಲ್ 8ನೇ ತಿಂಗಳಲ್ಲಿ ಯಾವ ಥರ ಇರಬೇಕು ಅಂದರೆ ಮೊಳಕೆ ಕಾಳಿನ ಸಾರು ಜಾಸ್ತಿ ತಿನ್ನಿ. ನಾನು 7 ಮಂತ್ಸಲ್ಲೂ ಅದನ್ನೇ ಹೇಳಿದ್ದು, ಪ್ರೀವಿಯಸ್ ವಿಡಿಯೋದಲ್ಲೂ ಅದೇ ಹೇಳಿದ್ದೀನಿ. ಮೊಳಕೆ ಕಾಳಿನ ಸಾರು ಊಟ ಚೆನ್ನಾಗಿ ತಿನ್ನಿ. ಕಡಲೆಕಾಳು, ಹೆಸರುಕಾಳು, ಹುರುಳಿಕಾಳು ಇದ್ರದ್ದೆಲ್ಲ ಮಿಕ್ಸ್ ಮಾಡಿ ಮೊಳಕೆ ಕಾಳು ಮಾಡ್ಕೊಂಡು ನೀವು ತಿನ್ಬೋದು. ಮತ್ತು ಬಂದು ಮೊಳಕೆ ಕಾಳು ಅಂದರೆ ಇಂಗ್ಲೀಷಲ್ಲಿ ಸ್ಪ್ರೌಟ್ ಅಂತ ಹೇಳ್ತಾರೆ, ಕೆಲವ್ರಿಗೆ ಇದು ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ಪ್ರೌಟ್ ಅಂತ ಹೇಳ್ತಾರೆ. ಸೊ ನೀವು ಸ್ಪ್ರೌಟ್ ಮಾಡಿಕೊಂಡು ಅದನ್ನು ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟು ಹೆಚ್ಚಾಗಿ ನೀವು ಕ್ಯಾರೆಟನ್ನು ತಿನ್ನಿ, ಮತ್ತು ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಆಪಲ್ ಜ್ಯೂಸು, ಮೂರು ಒಂದೇ ಸಲ ಮೂರು ಪದಾರ್ಥಗಳು ಅಂದರೆ ಅರ್ಧ ಆಪಲು, ಅರ್ಧ ಕ್ಯಾರೆಟು, ಅರ್ಧ ಬೀಟ್ರೂಟ್ ಹಾಕಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬೇಕು ಅಂದರೆ ಬ್ರೌನ್ ಶುಗರ್ ಸ್ವಲ್ಪ ಸಕ್ಕರೆಯನ್ನು, ನಾಟಿ ಸಕ್ಕರೆಯನ್ನು ಹಾಕಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಚೆನ್ನಾಗಿ ಹೆಚ್ಚಾಗಿ ನೀರಿನ ಅಂಶ, ಶುಗರ್ ಇಲ್ಲದೆ ಇರೋರು, ಮತ್ತು ಬಂದು ಆಮ್ನಿಯೋಟಿಕ್ ಫ್ಲೂಯ್ಡ್ ಬಂದು ನಾರ್ಮಲ್ ಆಗಿದೆ ಅನ್ನೋರು ಚೆನ್ನಾಗಿ ನೀರು ಕುಡೀರಿ. ಒಂದು ವೇಳೆ ನಿಮಗೆ ಡಯಾಬಿಟಿಸ್, ಗೆಸ್ಟೇಷನಲ್ ಡಯಾಬಿಟಿಸ್ ಇದ್ದು ಜಾಸ್ತಿನೇ ನಿಮಗೆ ಡಯಾಬಿಟಿಸ್ ಇದೆ, ಮತ್ತು ಬಂದು ನಿಮಗೆ ಆಮ್ನಿಯೋಟಿಕ್ ಫ್ಲೂಯ್ಡ್ ನೀರು ಮಗುವಿನ ಸುತ್ತ ಇರೋ ನೀರು ಜಾಸ್ತಿ ಇದೆ ಅಂತಂದರೆ ನೀವು ಜಾಸ್ತಿ ನೀರು ಕುಡಿಬೇಡಿ. ಫ್ರೂಟ್ಸ್ ಜ್ಯೂಸ್ ರಿಪ್ಲೇಸ್ಮೆಂಟ್ ಫ್ರೂಟ್ ಅನ್ನು ತಿನ್ನಿ. ಅದಕ್ಕೆ ಅಂತ ಹಣ್ಣನ್ನೆಲ್ಲ ಕಡಿಮೆ ಮಾಡೋಕ್ಕೆ ಹೋಗಬಾರ್ದು. ಹಣ್ಣು ಬಂದು ನಿಮಗೆ ಹೆಚ್ಚಾಗಿ ಶಕ್ತಿ ಕೊಡೋದಕ್ಕೂ, ನಿಮಗೆ ನಿಶಕ್ತಿಯನ್ನು ಹೋಗಲಾಡಿಸೋದಕ್ಕೂ, ಮತ್ತು ಬಂದು ನೀರನ್ನು ಹೆಚ್ಚು ಮಾಡೋದಕ್ಕೂ, ನೀರನ್ನು ನಾರ್ಮಲಾಗಿ ಇಟ್ಕೊಳ್ಳೋದಕ್ಕೂ, ಕ್ವಾಲಿಟಿಯಾಗಿ ಇಟ್ಕೊಳ್ಳೋದಕ್ಕೂ, ಬ್ಲಡ್ ಲೆವೆಲ್ ಹೆಚ್ಚಾಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನ್ ವೆಜ್ ತಿನ್ಬೋದಂದರೆ 8ನೇ ತಿಂಗಳು ನೀವು ನಾನ್ ವೆಜ್ ತಿನ್ಬೋದು. ವಾರಕ್ಕೊಂದು 2 ಸಲ ತಿನ್ನಿ, ಜಾಸ್ತಿ ಹೀಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈ ಟೈಮಲ್ಲಿ ಬಂದು ತುಂಬಾ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವು ಯಾವ ಥರ ಇರುತ್ತೆ ಅಂದರೆ, ಬೇಬಿ ಕಿಕ್ಸಿಂದನೂ, ಬೇಬಿ
ಪೊಸಿಷನ್ಸ್ ಚೇಂಜ್ ಆಗುವಂಥ ಟೈಮ್ ಇದು. 8ನೇ ತಿಂಗಳು ಬಂದು ಬೇಬಿ ಪೊಸಿಷನ್ಸ್ ಬಂದು ಮೇಲಿಂದ ಕೆಳಕು, ಕೆಳಗಿಂದ ಮೇಲಕ್ಕೂ ಆಗ್ತಾ ಇರುತ್ತೆ. ಸೊ ಆ ಕಾರಣದಿಂದ ನಿಮಗೆ ಬೇಬಿ ಬಂದು ಅಡ್ಡ ತಿರ್ಬೋದು, ಸೈಡ್ ಬರ್ಬೋದು, ಆ ಟೈಮಲ್ಲಿ ಪೇಯ್ನ್ ಆಗುತ್ತೆ. ಸೊ ಆ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ, ತಡೆಯೋಕ್ಕಾಗದೇ ಇರುವಂಥ ಹೊಟ್ಟೆ ನೋವು ಬರುತ್ತೆ. ಆ ಟೈಮಲ್ಲಿ ಬಂದು ಯೂರಿನ್ ಪಾಸ್ ಕೂಡ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಮಲ್ಕೊಂಡು ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಹೊಟ್ಟೆ ಮೇಲೆ ಹಾಕಿ ಲೈಟ್ ಮಸಾಜ್ ಕೊಡಿ, ಅಷ್ಟೇ ಸಾಕು. ಅದಕ್ಕಿಂತ ಬೇರೆ ಇನ್ನೇನು ವೈದ್ಯ ಇಲ್ಲ. ಅಷ್ಟು ಮಾಡ್ಕೊಳ್ಳಿ. ಜಸ್ಟ್ ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ನಿಮಗೆ ಅದು ಸ್ಟೊಮಕ್ ಪೈನ್ ಇರುತ್ತೆ ಒಂದು ಸ್ವಲ್ಪ. ಬೇಬಿ ಫಿಕ್ಸ್ ಆಗಿದ ತಕ್ಷಣ ಸರಿ ಹೋಗುತ್ತೆ. ಒಂದು ಕಾಲ್ ಅವರ್ ಇರ್ಬೋದು ಅನ್ನೋ ನೋವು. ಸ್ವಲ್ಪ ಮಲ್ಕೊಂಡು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ನಿಮಗೆ ತುಂಬ ಒಳ್ಳೆಯದು ಅನಿಸುತ್ತೆ. ಮತ್ತು ಇನ್ನೊಂದು ವಿಷಯ ಮೋಸ್ಟ್ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕಾಗಿರೋದಂದರೆ 9ಕ್ಕೆ ಬಿದ್ದಮೇಲೆ ಏನೇನು ಮಾಡಬೇಕು ಅಂತ. ನಿಮಗೆ 8 ತುಂಬಿ ಈ 4 ವಾರಗಳು ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿ. 9ಕ್ಕೆ ಬಿದ್ದಮೇಲೆ ಬಂದು ನೀವು ಮೋಸ್ಟಾಗಿ ಏನು ಮಾಡಬೇಕು ಅಂತಂದರೆ, ಕೆಲವೊಂದು ಹೆಚ್ಚಾಗಿ ಕೆಲಸ ಮಾಡುವಂಥದ್ದು ಅಂದರೆ ಬಟ್ಟೆಗಳನ್ನ ಎತ್ತಿ ಎತ್ತಿ ಒಗೆಯೋದು, ಮತ್ತು ಮೆಟ್ಲ ಮೇಲೆ ಎಕ್ಕಿ ಕೇಳಿಯೋದು. ಒಂದು ವೇಳೆ ಬಾವಿ ಇದ್ದರೆ ಸೇದಿದ್ರೆ ಬೇಗ ನಾರ್ಮಲ್ ಆಗುತ್ತೆ ಅಂತ ಬಾವಿಗನ್ನು ಸೇದಕ್ಕೆ ಹೋಗಿ ಹೊಟ್ಟೆಯನ್ನು ಟಚ್ ಮಾಡ್ಕೊಳ್ಳೋದು, ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ವಾಕಿಂಗ್ ಮಾಡಿದ್ರೇ ಸಾಕು. ನಿಮ್ಮ ದೇಹಕ್ಕೆ ಹೆಚ್ಚಾಗಿ ಕೆಲಸ ಕೊಡಿ ಅಂತ ಹೇಳಲ್ಲ, ಯಾಕಂದರೆ ಆ ಟೈಮಲ್ಲಿ ಬೇಬಿ ಹೆಡ್ ಡೌನ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಜಾಸ್ತಿ ಕೆಲಸ ಮಾಡೋದು, ಓವರಾಗಿ ಬಗ್ಗದ್ ಮಾಡಿದ್ರೆ ಮತ್ತೆ ರೀಚ್ ಪೊಸಿಷನ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ವಾಕಿಂಗ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಹೊಟ್ಟೆ ತುಂಬ ಊಟ ಮಾಡಿ, ನಿದ್ದೆ ಕಡಿಮೆ ಇರುತ್ತೆ. 8-9ನೇ ತಿಂಗಳಲ್ಲಿ ಬಂದು ನಿದ್ದೆ ಕಡಿಮೆ ಇರುತ್ತೆ, ಯಾಕಂದರೆ ಬೇಬಿ ತುಂಬಾ ಯೂರಿನರಿ ಬ್ಲೆಡರ್ಸ್ ಮೇಲೆ ಪ್ರೆಷರ್ ಇರೋದ್ರಿಂದ ನಿಮಗೆ ಯೂರಿನ್ ಪಾಸ್ ಆಗ್ತಾ ಇರುತ್ತೆ ನೈಟೆಲ್ಲ, ಮತ್ತು ಆಗಾಗ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಕೂಡ ಆಗ್ತಿರುತ್ತೆ. ಯಾರೂ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಬೇಕು, ಆದಷ್ಟು ರೆಸ್ಟ್ ಮಾಡಬೇಕು, ಮಧ್ಯಾಹ್ನ ಹೊತ್ತು ಆದಷ್ಟು ಮಲ್ಕೊಳ್ಳಿ. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಬೇಬಿ ಬಂದು ವೆಯ್ಟ್ ಜಾಸ್ತಿ ಆಗಲ್ಲ. ಈ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ನೀವು 8ನೇ ತಿಂಗಳು ಸ್ಕ್ಯಾನಿಂಗಲ್ಲಿ ಇರ್ತೀರಾ, ನಾರ್ಮಲ್ ವೆಯ್ಟ್ ಇರುತ್ತೆ, ಬಟ್ ಒಂದೇ ತಿಂಗಳಿಗೆ ಬೇಬಿ ವೆಯ್ಟ್ ಜಾಸ್ತಿಗೆ ಏನಾಗ್ಬಿಡುತ್ತೆ, ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ, ಊಟ ಮಾಡೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ. ಈ ಟೈಮಲ್ಲಿ ಏನು ಮಾಡ್ಬಿಡ್ತೀರಾ ಅಂದರೆ ಊಟ ಸ್ಕಿಪ್ ಮಾಡ್ತೀರಾ, ಈ ಕಾರಣದಿಂದ ಬೇಬಿ ಬಂದು ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ನೀವೇನು ಮಾಡಬೇಕು ಅಂತಂದರೆ, ಏನೇ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದರೂ ಸ್ವಲ್ಪ ಬಿಸಿನೀರು, ಜೀರಿಗೆ ನೀರು, ಮತ್ತು ಓಂ ಕಾಳನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಅಗಿಯೋದು, ಈ ರೀತಿ ಮಾಡೋದ್ರಿಂದ ಗ್ಯಾಸ್ಟ್ರಿಕನ್ನು ಹೋಗಲಾಡಿಸ್ಕೋಬೋದು, ಮತ್ತು ಮಲಬದ್ಧತೆ ಶುರು ಆಗುತ್ತೆ ಈ ಟೈಮಲ್ಲಿ. ಸೊ ಆವಾಗ ಸೊಪ್ಪನ್ನು ಚೆನ್ನಾಗಿ ತಿನ್ನಿ, ಹಣ್ಣನ್ನು ಚೆನ್ನಾಗಿ ತಿನ್ನಿ. ಆ ಟೈಮಲ್ಲಿ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಕಾನ್ಸ್ಟಿಪೇಷನ್ಗೆ ನಾನು ವಿಡಿಯೋ ಹಾಕಿದ್ದೀನಿ, ಮಲಬದ್ಧತೆ ಯಾಕೆ ಬರುತ್ತೆ ಅಂತ. ಯಾಕಂದರೆ ಪ್ರೆಗ್ನೆಂಟ್ ಹಾರ್ಮೋನ್ಸ್ ಬಂದು ಡೈಜೆಸ್ಟಿವ್ ಸಿಸ್ಟಮನ್ನು ಬಂದು ಸ್ವಲ್ಪ ಸ್ಲೋ ಮಾಡಿಬಿಡುತ್ತೆ. ಸೊ ಆ ಕಾರಣದಿಂದ ನಿಮಗೆ ಕಾನ್ಸ್ಟಿಪೇಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾರೂ ಎದುರುಕೊಳ್ಳೋ ಅವಶ್ಯಕತೆ ಬೇಡ. ಈ 8-9 ತಿಂಗಳಲ್ಲಿ ಮೋಸ್ಟಾಗಿ ಮಾಡಬೇಕಾಗಿರೋದು ಕಷಾಯಗಳನ್ನು ಕುಡಿಯೋದು. ನಾನು ಆಲ್ರೆಡಿ ಕಷಾಯ ಮಾಡೋದು ಹೇಗೆ ಅಂತ ಕೂಡ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಅದನ್ನು ಕುಡಿಯೋದ್ರಿಂದ ನಿಮಗೆ ಬೇಬಿ ಡೌನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಮಸಲ್ಸ್ ಲೂಸ್ ಬಿಡುತ್ತೆ. ಮತ್ತು 8-9 ತಿಂಗಳಲ್ಲಿ ಮೇಯ್ನಾಗಿ ಮಾಡಬೇಕಾಗಿರೋದು ಎಣ್ಣೆ ಸ್ನಾನ. ಎಣ್ಣೆಯನ್ನು ಚೆನ್ನಾಗಿ ತೊಗೊಂಡು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಸ್ನಾನಕ್ಕೆ ಮುಂಚೆ ಒಂದು 1/2 ಗಂಟೆ ಮುಂಚೆ ನಿಮ್ಮ ಬೆನ್ನುಗು, ನಿಮ್ಮ ತೊಡೆ ಭಾಗಗಳಿಗೆ, ಪ್ರೈವೇಟ್ ಪಾರ್ಟ್ಗೆ, ನಿಮ್ಮ ಹೊಟ್ಟೆ ಮೇಲೆ ಲೈಟ್ ಮಸಾಜ್ ಕೊಡಿ. ಕಾಲುಗಳಿಗೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಬಿಸಿ ಬಿಸಿ ನೀರನ್ನು ಬಂದು ನಿಮ್ಮ ತೊಡೆಯೋ ಅಷ್ಟು ಬಿಸಿ ನೀರನ್ನು ನಿಮ್ಮ ಸೊಂಟದ ಮೇಲೆ ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಬೇಕು. ಪ್ರೈವೇಟ್ ಪಾರ್ಟ್ಗೂ ಹಾಕ್ಕೊಳ್ಳಿ. ಒಳಗಡೆ ಎಣ್ಣೆ ಹೋಗೋಷ್ಟು ಮಟ್ಟಿಗೆ ಏನು ಮಸಾಜ್ ಬೇಡ, ಜಸ್ಟ್ ಮೇಲೆ ಮಾತ್ರ ಮಸಾಜ್ ಮಾಡಿ. ಸ್ನಾನ ಮಾಡೋದ್ರಿಂದ ಮಸಲ್ಸ್ ಲೂಸ್ ಬಿಡುತ್ತೆ, ಬೇಬಿ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. 9ನೇ ತಿಂಗಳಲ್ಲಿ ನಿಮಗೆ 36ನೇ ವಾರ ಆಗಿ ಅಂದರೆ 10ನೇ ತಿಂಗಳಿಗೆ ಬೀಳೋ ಟೈಮಲ್ಲಿ ಬೇಬಿ ಪೆಲ್ವಿಸ್ ಅನ್ನೋ ಒಂದು ಪಾರ್ಟಲ್ಲಿ ಬಂದು ಸಿಕ್ಕಾಕೊಳ್ಳುತ್ತೆ. ಅಂದರೆ ಮೂಳೆಗಳ ಮಧ್ಯೆ ಬೇಬಿ ಹೆಡ್ ಫಿಕ್ಸ್ ಆಗುತ್ತೆ ಪೆಲ್ವಿಸಲ್ಲಿ, ಅವಾಗೇ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಕೆಲವ್ರಿಗೆ ಬಂದು ಗರ್ಭದ್ವಾರ ಕೂಡ ಸ್ವಲ್ಪ ಓಪನ್ ಆಗುತ್ತೆ, ಪುಷಿಂಗ್ ಇರುತ್ತೆ. 9 ಮಂತ್ಸಲ್ಲಿ ಬಂದು ಪುಷಿಂಗ್ ಇರುತ್ತೆ, ವಜೈನಲ್ಲಿ ಥ್ರಸ್ಟ್ ಇರುತ್ತೆ. ನಿಂತ್ಕೊಂಡು ಓಡಾಡ್ತಿದ್ರೆ, ಮನೇಲಿ ಏನೋ ಕೆಲಸ ಮಾಡ್ತಿದ್ರೆ, ಇಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ, ಏನೋ ಆ ಒಂದು ಪಾರ್ಟಲ್ಲಿ ಬಂದು ಪುಷಿಂಗ್ ಇರುತ್ತೆ, ಏನೋ ಹೊರಗಡೆ ಬರ್ತಾ ಇದೆಯೇನೋ ಅನ್ನೋ ಥರ ಭಾವನೆ ಆಗುತ್ತೆ. ಸೊ ಅಂಥದ್ದೇನು ಆಗಲ್ಲ, ಅದೆಲ್ಲ ಟೈಮ್ ಕರೆಕ್ಟಾಗಿ ಇಡೀ ಟೈಮ್ ಡೆಲಿವರಿ ಟೈಮ್ಗೇ ಆಗೋದು, ನೀವೇನು ಎದುರುಕೊಳ್ಳೋಕೆ ಹೋಗಬೇಡಿ. ಮತ್ತು ನಿಮಗೆ ಮೋಸ್ಟಾಗಿ ಬೇಬಿ ಹೆಡ್ ಡೌನ್ ಆಗೋದಕ್ಕೆ, ಬ್ರೀಚಿಂದ ಡೌನ್ ಆಗೋದಕ್ಕೆ ನಾನು ಅದಕ್ಕೂ ಕೂಡ ವಿಡಿಯೋ ಹಾಕಿದ್ದೀನಿ, 9 ತಿಂಗಳಲ್ಲಿ ಯಾವ ಥರ ಇರಬೇಕು ಅಂತ. ಸೊ ಅದನ್ನು ವಿಡಿಯೋವನ್ನು ನೋಡಿ. ಆದಷ್ಟು ಕಾಲಿನ ಸೊಪ್ಪು ಅಂಥದ್ದು ಕುಡೀರಿ, ಚೆನ್ನಾಗಿ ಸ್ಪೈನಲ್ ಕಾರ್ಡ್ಗೆ ಶಕ್ತಿ ಸಿಗುತ್ತೆ. ಬೆನ್ನು ನೋವು ಇರುತ್ತೆ, ಕೆಲವ್ರಿಗೆ ತುಂಬಾ ಬೆನ್ನುವು ಇರುತ್ತೆ, 8-9 ತಿಂಗಳಲ್ಲಿ ತುಂಬ ಬೆನ್ನುವು ಇರುತ್ತೆ. ಸೊ ಬೆನ್ನಿಗೆ ನೀವು ಶುಂಠಿ ಪೇಸ್ಟನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ, ಆ ಎಣ್ಣೆಯನ್ನು ಬಿಸಿ ಬಿಸಿಯಿಂದ ಸ್ವಲ್ಪ ಲೈಟ್ ಬಿಸಿಯಿಂದಲೇ ಬೆನ್ನಿಗೆ ನೀವು ಮಸಾಜ್ ಮಾಡಿ, ಅದರಿಂದ ಕೂಡ ಸ್ನಾನ ಮಾಡೋ ಬಿಸಿ ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ಮಸಾಜ್ ಮಾಡಿಬಿಟ್ಟು ಬೆನ್ನಿಗೆ ಮಸಾಜ್ ಮಾಡಿ, ಸೊಂಟಕ್ಕೆ ಮಸಾಜ್ ಮಾಡಿಸ್ಕೊಂಡು, ಕಾಲು ನೋವಿದ್ರೆ ಕಾಲು ಮಂಡಿಗೆಲ್ಲ ಮಸಾಜ್ ಮಾಡಿ, ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಈವ್ನಿಂಗ್ ಸ್ನಾನ ಮಾಡಿ. ಆದಷ್ಟು ಕೋಲ್ಡ್ ಆಗೋರು ಮಧ್ಯಾಹ್ನನೇ ಮಾಡ್ಕೊಂಬಿಡಿ. ಮಾಡಿಕೊಂಡು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡೋದ್ರಿಂದ ನಿಮಗೆ ಬೆನ್ನಿ ನೋವು ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ಸಾಮಾನ್ಯವಾಗಿ ಅಕ್ಕಪಕ್ಕ ಇರೋರು
ಅಜ್ಜಿಗಳೇ ಆಗಿದ್ರು ಇದನ್ನೆಲ್ಲ ಹೇಳಬೇಕು, ಬಟ್ ಹೇಳೋದಿಲ್ಲ ಅವರೆಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಇದು ಬಂದು ಕೇರಳ ಸೀಕ್ರೆಟ್. ಇದು ನಾರ್ಮಲ್ ಡಿಲಿವರಿಗೆ ಎಣ್ಣೆ ಸ್ನಾನ, ಬೆನ್ನು ನೋವಿಗೆ ಈ ಶುಂಠಿ ರಸ ಮತ್ತು ಶುಂಠಿ ಪೇಸ್ಟ್ ಮತ್ತು ಸಾಸಿವೆ ಎಣ್ಣೆದು ಪೇಸ್ಟ್ ಬರುತ್ತಲ್ಲ ಎಣ್ಣೆ, ಆ ಎಣ್ಣೆ ಕೂಡ ಎಲ್ಲ ಕೇರಳ ಸ್ಟೈಲ್ದು ಮತ್ತು ಕೇರಳ ಪದ್ಧತಿಗಳು ಅವೆಲ್ಲನೂ. ಸೊ ಅವೆಲ್ಲ ಸೀಕ್ರೆಟ್ಸ್ ಅಂತಾರೆ, ಯಾರು ಹೇಳ್ಕೊಳ್ಳಲ್ಲ. ಸೊ ಅಲ್ಲೆಲ್ಲ ನಾರ್ಮಲ್ ಡಿಲಿವರಿನೇ ಜಾಸ್ತಿ ಪರ್ಸೆಂಟೇಜು, ಎಲ್ಲೋ ಒಂದೊಂದು ಕಡೆ ಸಿಸೇರಿಯನ್ ಅಷ್ಟೇ. ಸೊ ಅವ್ರಿಗೆ ಜಾಸ್ತಿ ಸಿ ಸೆಕ್ಷನ್ ಆಗೋದೇ ಇಲ್ಲ, ನಾರ್ಮಲೇ ಆಗೋದು. ಇದೆಲ್ಲ ಇವರು ಮಾಡ್ಕೊಳ್ಳುವಂಥ ಪದ್ಧತಿಗಳು, ಮನೇಲಿ ಮಾಡುವಂಥ ವೈದ್ಯ. ಸೊ ನೀವು ಮಾಡಿ, ಇವೆಲ್ಲ ಮಾಡಿ, ಸುಮಾರು ಜನಕ್ಕೆ ನಾರ್ಮಲ್ ಆಗಿದೆ. ಪೋಸ್ಟ್ ಆಗ್ತಾನೆ ಇದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ, ಸರಿನಾ? ಸೊ ಇವೆಲ್ಲ ಟ್ರೈ ಮಾಡಿ, ಎಣ್ಣೆ ಸ್ನಾನ ಟ್ರೈ ಮಾಡಿ. ಕಾಲಿ ನೋವುತ್ತಾ ಇರುತ್ತೆ, ಕಾಲಿನೂ ತುಕ್ಕು ವೀಡಿಯೋ ಹಾಕಿದ್ದೀನಿ, ಪ್ಲೀಸ್ ಅದನ್ನು ನೋಡಿ. ಕಾಲು ನೋವಿಗೆ, ಕೀಲು ನೋವು, ಕಾಲು ನೋವಿಗೆ ಮತ್ತು ಕೈ ನೋವಿಗೆಲ್ಲನೂ ಎಕ್ಸಸೈಸ್ ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಅದೆಲ್ಲ 8ನೇ ತಿಂಗಳು 9ನೇ ತಿಂಗಳಲ್ಲಿ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟಾಗಿ ಎಲ್ಲ ನಾನು ಟಿಪ್ಸ್ ಹೇಳ್ಬಿಟ್ಟಿದ್ದೀನಿ. ಇದನ್ನು ಒಂದು ರಿವೈಸ್ ಇರಲಿ ಅಂತ ರಿವಿಷನ್ ಲೆಕ್ಕದಲ್ಲಿ ಹೇಳಿದ್ದೀನಿ. ಆದಷ್ಟು ಹೊಟ್ಟೆ ತುಂಬ ಊಟ ಮಾಡಿ. ಯಾವಾಗ ಎಚ್ಚರಿಕೆಯಿಂದ ಇರಬೇಕು ಅಂದರೆ, ನಿಮ್ಗೆ ಏನಾದರೂ ಅಮ್ನಿಯಾಟಿಕ್ ಫ್ಲೂಯಿಡ್ ಲೀಕ್ ಆದಾಗ, ಅಂದರೆ ವಜೈನಲ್ ಪಾರ್ಟಲ್ಲಿ ಅಂದರೆ ಪೀರಿಯಡ್ಸ್ ಆಗ್ತೀವಲ್ಲ, ಸೊ ಆ ಪ್ಲೇಸಲ್ಲಿ ಕೆಲವ್ರಿಗೆ ಯೂರಿನ್ ಪಾಸ್ ಆಗೋದು ಗೊತ್ತಾಗಲ್ಲ, ಅಮ್ನಿಯಾಟಿಕ್ ಫ್ಲೂಯಿಡ್ ಪಾಸ್ ಆಗೋದು ಗೊತ್ತಾಗಲ್ಲ, ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ತೀರಾ? ಯಾವುದಂತಂದರೆ, ನಮ್ಮ ಲೇಡೀಸ್ಗೆ ಬಂದು ಪೀರಿಯಡ್ಸ್ ಆಗುವಂಥ ಪ್ಲೇಸಲ್ಲಿ ನಿಮಗೇನಾದರೂ ಲಿಕ್ವಿಡ್ ಥರ, ನೀರು ಥರ ಹೋಯಿತು ಅಂತಂದರೆ, ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅಂದರೆ, ಸೊ ಪಿಂಕಿಶ್ ಆಗಿ ಹೋಗ್ತಾ ಇದೆ ಅಂತಂದರೆ, ಸ್ವಲ್ಪ ಬ್ಲಡ್ ಬರ್ತಾ ಇದೆ ಅಂದರೆ ಭಯ ಪಡಬೇಕು. 8-9 ತಿಂಗಳಲ್ಲಿ, ಕೆಲವ್ರಿಗೆ 8 ತಿಂಗಳಲ್ಲಿ ಆಗುತ್ತೆ, ಕೆಲವ್ರಿಗೆ 9 ತಿಂಗಳಲ್ಲಿ ಆಗುತ್ತೆ, ಕೆಲವ್ರಿಗೆ 9 ತುಂಬಿ 10ಕ್ಕೆ ಬೀಳೋವಾಗ ನಾರ್ಮಲ್ ಡಿಲಿವರಿ ಟೈಮಲ್ಲಿ ಆಗುತ್ತೆ. ಸೊ ಇದಾಗವಾಗ ಭಯ ಪಡಕ್ಕೆ ಹೋಗಬೇಡಿ, ಬೇಗ ಹಾಸ್ಪಿಟ್ಲ್ಗೆ ಹೋಗಿ. ಅಷ್ಟೇ, ನೀರು ಜಾಸ್ತಿ ಲೀಕ್ ಆಗಿಬಿಡ್ತು ಅಂದರೆ ನಾರ್ಮಲ್ ಡಿಲಿವರಿ ಆಗೋದಿಲ್ಲ, ಸ್ವಲ್ಪ ಆಗ್ತಿದ್ದಂಗೆ ಹೋಗಿಬಿಡಬೇಕು. ಆದಷ್ಟು ಡಿಲಿವರಿ ಡೇಟ್ ಇನ್ನೊಂದು ವಾರ ಇದೆ ಅನ್ನೋವಾಗ ಸ್ವಲ್ಪ ಭಯ ಪಡಿ, ಯಾಕಂದರೆ ಏನೂ ಇಲ್ಲ ಬಿಡು, ಏನೂ ಇಲ್ಲ ಬಿಡು ಅಂತ ಹೇಳಿ ನೀವು ಎದುರು ಸುಮ್ಮನೆ ಇರೋದು ಬೇಡ. ಇ ಟಿ ಡಿ ಡೇಟ್ ಬಂದು ಒಂದು ವಾರ ಹಿಂಗಾಗ್ಬೋದು, ಒಂದು ವಾರ ಮುಂದಕ್ಕಾಗ್ಬೋದು. ಸೊ ಹಾಗಾಗಿ ಹಿಂದಕ್ಕೂ ಮುಂದಕ್ಕೂ ನೋಡಿಕೊಂಡು, ನಿಮಗೇನಾದರೂ ಆ ರೀತಿ ನೀರು ಲೀಕ್ ಆಗಿದ ತಕ್ಷಣ ಡಿಲಿವರಿ ಸೂಚನೆ ಅಂತ ಅಂದ್ಕೊಳ್ಳಿ. ಪೇಯ್ನ್ಗೆ ಒಂದು ವೀಡಿಯೋ ಹಾಕಿ, ನಾರ್ಮಲ್ ಡಿಲಿವರಿಗೆ ಪೇಯ್ನ್ ಯಾವ ರೀತಿ ಇರುತ್ತೆ ಅಂತ. ವಿಪರೀತ ಸೊಂಟ ನೋವು, ವಜೈನಲ್ ಪೇಯ್ನು ಮತ್ತು ಒಂದು ಬಿಟ್ಟು ಬಿಟ್ಟು ಬರ್ತಾ ಇದೆ ನೋವು ಅಂತಂದರೆ ಸ್ವಲ್ಪ ನೋಡ್ಕೊಳ್ಳಿ. ನಿಮಗೇನಾದರೂ ಒಂದು ವೇಳೆ ಟೈಮಿಂಗ್ಸ್ ಬಂದು 10 ನಿಮಿಷಕ್ಕೊಂದ್ಸಲಿ, 1/2 ಗಂಟೆಗೊಂದ್ಸಲಿ ಬರ್ತಾ ಇರೋ ನೋವು 20 ನಿಮಿಷಕ್ಕೊಂದ್ಸಲಿ, 1/2 ಗಂಟೆಗೊಂದ್ಸಲಿ, 10 ನಿಮಿಷಕ್ಕೊಂದ್ಸಲಿ, 5 ನಿಮಿಷಕ್ಕೊಂದ್ಸಲಿ ಆಗ್ತಾ ಇದೆ ನೋವು ಬರ್ತಾ ಇದೆ ಅಂತಂದರೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ 100% ಚಾನ್ಸಸ್ ಇರುತ್ತೆ. ಸೊ ನೀವು ಬಂದು ಬೇಗ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಒಳ್ಳೆಯದು. ಆದಷ್ಟು ಬೇಗ, ಒಂದು ವಾರ ಇದೆ ಅನ್ನೋವಾಗ ಒಂದು ಸ್ವಲ್ಪ ನಿಮ್ಗೆ ಹಾಕೋ ಸಿಂಪ್ಟಮ್ಸ್ನ ಡಾಕ್ಟರ್ಸ್ ಹತ್ರ ಹೋಗಿ ಹೇಳಿ, ನಿಮ್ಗೆ ಯಾವಾಗ ಅಡ್ಮಿಟ್ ಆಗಬೇಕು ಅಂತಲೋ ಅದನ್ನೆಲ್ಲ ತಿಳ್ಕೊಂಡು ನಿಮ್ಮ ಹೆಲ್ತ್ ವೈಸ್ ನೋಡ್ಕೊಂಡು ನೀವು ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಒಳ್ಳೆಯದು. ಕೆಲವೊಬ್ರಿಗೆ 15 ದಿವ್ಸಕ್ಕೆ ಮುಂಚೆನೇ ಆಗುತ್ತೆ, ಕೆಲವ್ರಿಗೆ 20 ದಿವ್ಸಕ್ಕೆ ಮುಂಚೆನೂ ಡಿಲಿವರಿ ಆಗುತ್ತೆ. ನನಗೆ ಡಿಲಿವರಿ ಪ್ರಕಾರ 15 ದಿವ್ಸಕ್ಕೆ ಮುಂಚೆನೇ ಆಗಿತ್ತು ಸೆಕೆಂಡ್ ಬೇಬಿ, ಫಸ್ಟ್ ಬೇಬಿ ಬಂದು ಕರೆಕ್ಟಾಗಿ ಆಗಿತ್ತು. ಸೊ 15 ದಿವಸ ನೋಡಿಕೊಂಡು ನಾರ್ಮಲ್ ಡಿಲಿವರಿ, 9 ತುಂಬಿದ ಮೇಲೆ ನೀವು ನೋಡಿಕೊಂಡು ಡಿಲಿವರಿಗೆ ರೆಡಿ ಆಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್.